ಉಮೇಶ್ ಅವರೇ ಈ ಪ್ರಕರಣದ ಇನ್ನೊಬ್ಬ ಪ್ರಮುಖ ಆರೋಪಿ ಎ ತ್ರಿ ಹಾಲ ಸ್ವಾಮಿ ಅಭಿನವ ಹಾಲಸ್ವಾಮಿ ಅಂತ ಅಂದ್ಬಿಟ್ಟು ಇವ್ರಿಗೂ ಒಂದೂವರೆ ಕೋಟಿ ಹೋಗಿದೆ ಅಂತ ದೂರಲ್ಲಿದೆ ಇವ್ರದ್ದು ಇನ್ನೂ ಅರೆಸ್ಟ್ ಆಗಿಲ್ಲ ಎಲ್ಲೋ ಕೂತ್ಕೊಂಡು ನಿರೀಕ್ಷಣಾ ಜಾಮೀನ್ಗೆ ಅಪ್ಲೈ ಮಾಡ್ತಾರೆ ಇವರು ಇನ್ನೂ ಹಿಡಿಯಕ್ಕಾಗಿಲ್ಲ ಪೊಲೀಸರು ಏನೋ ನಡೀತಾ ಇದೆ ಪೊಲೀಸರು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತಲೂ ಕೆಲವು ಆರೋಪಗಳು ಬಂತು ಇಲ್ಲ ಖಂಡಿತವಾಗ್ಲು ಈ ಕೇಸಲ್ಲಿ ಪೊಲೀಸರುಗಳು ಇಂಥ ಪ್ರಕರಣಗಳು ಬೇಯಿಸ್ಬೇಕಂತ ಸಮಯದಲ್ಲಿ ಒತ್ತಡಗಳು ಇದ್ದೇ ಇರುತ್ತೆ 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 ಖಂಡಿತವಾಗ್ಲು ಇರುತ್ತೆ ಒತ್ತಡ ಇರಲ್ಲ ಯಾರು ಫೋನ್ ಮಾಡಲ್ಲ ಅಂತ ಅನ್ನೋದೆಲ್ಲ ಸುಳ್ಳದು ಫೋನ್ ಮಾಡೇ ಮಾಡ್ತಾರೆ ಪ್ರೋಗ್ರೆಸ್ ಕೇಳ್ತಾರೆ ಏನೇನಾಗ್ತಾ ಇದೆ ಏನೇನು ಎವಿಡೆನ್ಸ್ ಗಳು ಕಲೆಕ್ಟ್ ಮಾಡಿದ್ರಿ ಅಂತ ಕೇಳ ಕೇಳ್ತಾರೆ ಯಾಕಂದ್ರೆ ಇಂಥ ಕೇಸಸ್ ಗಳಲ್ಲಿ ಬಹಳ ಸರಿಯಾದಂತ ಎಡೆನ್ಸ್ ಗಳು ಕಲೆಕ್ಟ್ ಮಾಡಬೇಕು ಸುಮ್ನೆ ಏರ್ಸ್ ಸಿ ಎವಿಡೆನ್ಸ್ ಮತ್ತೆ ಯಾವ್ದೋ ಇನ್ನೊಂದ್ ಒಂದು ಥರ್ಡ್ ಪಾರ್ಟಿ ಎವಿಡೆನ್ಸ್ ಗಳು ಮತ್ತೆ ಯಾವ್ದೋ ನಾವೊಂದಷ್ಟು ಸಿಕ್ತು ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ಇಲ್ಲಿ ಮಾತಾಡಿದ ಆಗಲಿ ಮತ್ತೆ ಇದೊಂದು ಸಿಟಿವಿ ಸಿಕ್ತು ನಥಿಂಗ್ ಡೂಯಿಂಗ್ ಅವೆಲ್ಲ ಸೆಕೆಂಡ್ರಿ ಗೋವಿಂದ್ ಪೂಜಾರಿ ಏನೋ ಒಂದು ಪೆನ್ ಡ್ರೈವ್ ಕೊಟ್ಟಿದ್ದಾರೆ ಅದರಲ್ಲಿ ಸಿ ಸಿಟಿವಿ ಫುಟೇಜು ಆಡಿಯೋ ಮೊಬೈಲ್ ಅಲ್ಲಿ ಆಡಿಯೋ ಏನೋ ವಿಡಿಯೋ ಇದೆ ಅಂತ ಇವೆಲ್ಲ ಎವಿಡೆನ್ಸ್ ಆಗಲ್ಲ ಎವಿಡೆನ್ಸ್ ಆಗ್ತವೆ ದೀಸ್ ಆರ್ ಆಲ್ ದೀಸರ್ವಿಡೆನ್ಸ್ ಒಂದು ಸೆಕೆಂಡರಿ ಎವಿಡೆನ್ಸ್ ಆಗ್ತದೆ ಇದುವರೆಗೂ ನಮ್ ನಮ್ಮ ನಮ್ಮ ಇದರೊಳಗಡೆ ಕಾನೂನು ವ್ಯಾಪ್ತಿಗೆ ಇವೆಲ್ಲ ಒಳಗೆ ಬಂದೇ ಇಲ್ಲ ಇನ್ನು ಗೋವಿಂದ ಬಾಬು ಪೂಜಾರಿ ಬಂದು ಕಂಪ್ಲೇಂಟ್ ಕೊಡ್ತಾರೆ ಎಫ್ ಐ ಆರ್ ಆಗುತ್ತೆ ನಾನು ಐದು ಕೋಟಿ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಒಂದು ಅನುಮಾನ ನೀನೇ ಹೆಂಗಪ್ಪ ಕೊಟ್ಟೆ ಐದು ಕೋಟಿ ನೀನೆಷ್ಟು ಪ್ರಾಮಾಣಿಕ ಅಂತ ಒಂದು ಪ್ರಶ್ನೆ ಕೇಳ್ಬೇಕಲ್ವಾ ಸರ್ ಇಲ್ಲ ಏನಾಗುತ್ತೆ ಅಂತಂದ್ರೆ ಐದು ಕೋಟಿ ಕೊಡ್ತಾ ಇರ್ಬೇಕಂತ ಸಮಯದಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ತೇನೆ ಅದನ್ನ ನಾವು ಡಿಸ್ಪ್ಯೂಟ್ ಮಾಡೋಕ್ಕಾಗುದಿಲ್ಲ ಅದಾದ್ಮೇಲೆ ಎಫ್ ಐ ಆರ್ ತಗೊಂಡಾದ್ಮೇಲೆ ಇದು ಎಸ್ಟಾಬ್ಲಿಷ್ ಮಾಡಬೇಕಲ್ಲ ಇನ್ನು ಎಲ್ಲಿಂದ ನಿನಗೆ ಎಲ್ಲಿ ಬಂತು ದುಡ್ಡು ಅದೇ ಕೇಳಿದ್ದು ನಾಳೆ ಚಾರ್ಜ್ ಶೀಟ್ ಅಲ್ಲಿ ನಿನ್ಗೆ ಬಂತು ದುಡ್ಡು ನಿನ್ ಸೋರ್ಸಸ್ ಆಫ್ ಏನ್ ಇನ್ಕಮ್ ಎಲ್ಲ ಕ್ಯಾಶ್ ಕೊಟ್ಟಿದ್ದೀನಿ ಅಂತಾರೆ ಅಲ್ಲ ಕ್ಯಾಶ್ ಅಂತ ಆದ್ಮೇಲೆ ಯಾವ ಬ್ಯಾಂಕಿಂದ ಡ್ರಾ ಮಾಡಿದ್ದು ನಿನ್ಗೆ ಎಲ್ಲಿಂದ ಬಂತು ಅಷ್ಟು ಸುಲಭಕ್ಕೆ ತಿಳ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ ಈಗ ಆತನದ್ದು ತಪ್ಪಿದೆ ಅಂತ ಅನ್ಸಲ್ವಾ ಅಲ್ಲ ಒಂದು ವೇಳೆ ಎಸ್ಟಾಬ್ಲಿಷ್ ಆಗ್ಲಿಲ್ಲ ಅಂದ್ರೆ ತಪ್ಪು ಅಂತ ಈಗಲೇ ಹೇಳಕ್ ಆಗುದಿಲ್ಲ ಟೋಟಲಿ ಎಲ್ಲೆಲ್ಲಿ ಅರ್ಸಾಡಿಸಿದನೋ ದುಡ್ಡು ಅಂತ ಅಲ್ಲಿ ಹೆಂಗ್ ಬಂತು ಯಾರ್ ಕೊಟ್ಟರು ಅವರು ಇನ್ಕಮ್ ಟ್ಯಾಕ್ಸ್ ಇವರ ಅಲ್ಲ ಓಪನ್ ಆಗಿ ಹೇಳಿದಾರೆ ಟಿಕೆಟ್ ಗೋಸ್ಕರ ನಾನು ದುಡ್ಡು ಕೊಟ್ಟಿದ್ದೀನಿ ಅಂದಾಗ ಅದು ಲಂಚನೇ ಅಲ್ವಾ ಆಕ್ಚುಲಿ ಇನ್ವೆಸ್ಟಿಗೇಷನ್ ಈಗ ಇನ್ವೆಸ್ಟಿಗೇಷನ್ ಇದೆ ಮಾಡ್ತಾ ಇರ್ತಾರೆ ಅದು ಒಂದು ಪ್ರಶ್ನೆ ಇರಬಹುದು ಅಥವಾ ಅದಕ್ಕೆ ಇನ್ನೊಂದು ಏನಾದ್ರು ದೂರ ಕೊಟ್ಟು ಅದು ಖಂಡಿತವಾಗ್ಲೂ ಅವರು ಗೋಸ್ಕರನೇ ಕೊಟ್ಟೆ ಅಂತ ಅನ್ನೋದು ರೆಪ್ರೆಸೆಂಟೇಟಿವ್ ಆಕ್ಟ್ ಒಳಗಡೆ ಅವ್ರು ಒಳಗೆ ತಗೋಬಹುದು ನಾವು ಹಾ ಹಾ ತಗೋಬೋದು ಅವ್ರ ಮೇಲೆ ಕ್ರಮಕ್ಕೆ ಹೋಗ್ಬೋದು ಸರ್ ನಾವು ಸುಮ್ನೆ ಬಿಡಬಾರ್ದಂತ ಅವ್ರನ್ನೆಲ್ಲರೂ ನಾಳೆ ದಿವ್ಸ ಅವರೆಲ್ಲ ಜಾಸ್ತಿ ಆಗ್ಬಿಡ್ತಾರೆ ನಾಳೆ ಎಲ್ಲ ಹಿಂಗ್ ಬಂದು ಕೂತ್ಕೊಬಿಟ್ರಿ ಎಲ್ಲ ಇದೇ ಸಬ್ಜೆಕ್ಟ್ ಅಲ್ಲಿ ಮಾತಾಡ್ಕೊಂಡು ಕೂತ್ಕೊ ಬಿಟ್ರ ಆಗುದಿಲ್ಲ ಈಗ ಆಕ್ಚುಲಿ ಅಡ್ಗೋಡೆ ಮೇಲೆ ದೀಪ ಇದ್ದಂಗೆ ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ಒಳಗಡೆ ಕ್ಲಿಯರ್ ಕಟ್ ಆಗ ಆಗ್ಬೇಕು ಅಮೆಂಡ್ಮೆಂಟ್ ಆಗ್ಬೇಕು ಈ ತರದಾದಾಗ ಈ ತರ ಕೊಟ್ಟಿವಿ ನಾವು ಇಂಥದಕ್ಕೆ ಎಮ್ ಎಲ್ ಎಗೋ ಮತ್ತೆ ಎಮ್ ಎಲ್ ಸಿಗೋ ಕೊಟ್ಟು ನಾವು ಕಳ್ಕೊಂಡಿದೀವಿ ಅಂತ ನಾವು ಒಳಗ್ ಬಿಡ್ಬೇಕವ್ ಇಲ್ಲಾಂದ್ರೆ ಬರಿ ಇದೇನೆ ನಾವು ಮಾಡ್ಕೊಂಡು ಬಿಟ್ರಿ ಇಂತ ಕಳ್ಳರ್ ಡೆಮಾಕ್ರೆಟಿಕಲ್ ಸಿಸ್ಟಮ್ಬಿಡ ಮಾತಾಡ್ತಾ ಇರುದಿ ನಾವು ಇವಳು ಫೋರ್ ಟ್ವೆಂಟಿ ಅವ್ನು ಕಳ್ಳ ನಾವು ಮಾತಾಡ್ತಾ ಇದೀವಿ ಅಷ್ಟೇ ನೀನ್ ಏನ್ ಬೇರೆ ಇನ್ನೇನು ಇಲ್ವೇ ಇಲ್ಲ ಅವ್ನು ಇನ್ ತಗೊಂಬಂದ್ ಕೇಳೋದು ದುಡ್ಡಾ ಪ್ರಶ್ನೆ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕು ಅಧೀಶ್ವರ ಇರ್ಬೋದು ಮುನ್ನೂರ ಐವತ್ತು ಕೋಟಿ ಟ್ರಾನ್ಸಾಕ್ಷನ್ ಮಾಡ್ಬೋದು ಏನಾದ್ರೂ ಆಗ್ಲಿ ಏನಾರ ಇರ್ಲಿ ಇವ್ನು ಬುಡ್ಕ್ತಿರ್ಬೇಕ ಸರ್ ಇವನ್ ಬುಡಕ್ ಬಿಸಿನೀರ್ ಹಾಕಿದ್ರೆ ಕಮ್ಮಿ ಆಗಕ್ ಹೋಗ್ತದೆ ಇಲ್ಲ ಅಂದ್ರೆ ಕಮ್ಮಿ ಆಗುದಿಲ್ಲ ಅದು ಇವ್ರನ್ನ ಹೆಂಗೆ ಯಾವ ಥರ ಒಳಗಡೆ ತಗೋಬೇಕು ಕೇಸ್ ಒಳಗಡೆ ಅಂತ ಹೇಳ್ಬಿಟ್ಟು ಅಂತ ನಾವು ಈಗ ಈಗ ಇನ್ನೊಂದು ವಿಚಾರ ಚೈತ್ರ ಇನ್ನೊಂದು ಆರೋಪ ಮಾಡಿದ್ದು ಆತನ ಬಗ್ಗೆ ಆತ ಏನೋ ತೊಂಬತ್ತೆಂಟು ಇಂದಿರಾ ಕ್ಯಾಂಟೀನ್ ನಡೆಸ್ತಾರಂತೆ ಅವ್ರಿಗೆ ಮೂವತ್ತೈದು ಕೋಟಿ ಬ್ಯಾಲೆನ್ಸ್ ಬರ್ಬೇಕಂತ ಬಿ ಬಿ ಎಂ ಪಿ ಯಾರೋ ಆ ಬ್ಯಾಲೆನ್ಸ್ ಬಿಡುಗಡೆ ಮಾಡ್ತೀವಪ್ಪ ಚೈತ್ರನ ಲಾಕ್ ಅದು ಮಾಡಿದೆ ಅಂತ ಸರ್ ಒಂದು ನಿಮಿಷ ಅದು 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 ಆ ಆಂಗಲ್ ನಲ್ಲಿ ಯೋಚನೆ ಮಾಡ್ಬೋದಾ ಇಲ್ಲ ನಾವು ಅವ್ರು ಹೇಳಿದ್ನ ಗಣನೆ ತಗೋತೀವಿ ಆ ಥರದ್ದು ಏನಾದರೂ ಇದ್ದಾಗ ನಮಗೆ ಎವಿಡೆನ್ಸ್ಗಳು ಸಿಕ್ ಇನ್ವೆಸ್ಟಿಗೇಷನ್ ಮಾಡಕ್ ಹೋದಾಗ ಈ ತರ ಇದ್ದಾಗ ಆಮೇಲೆ ಚೈತ್ರ ಆಗಿತ್ತು ಅವ್ನು ನಡೆ ಅಂತ ಗೊತ್ತಾಗ್ಬಿಡ್ತದಲ್ಲ ಅವನನ್ನ ಯಾವಾಗಿಂದ ಬಿಂಬಿಸ್ಕೊಂಡ್ ಬಂದ್ಲು ಅಂತ ಈಗ ಹಲವಾರು ಈಗಾಗ್ಲಿ ಡ್ಯಾಸ್ ಮೇಲೆ ಕುರ್ಸ್ ಕೂತ್ಕೊಂಡು ಎಲ್ಲ ಇವನು ಬಹಳ ಭಯಂಕರ ಇವನು ಭಯಂಕರ ಇವನಿಗೆ ಟಿಕೆಟ್ ಕೊಡ್ರೆ ಗೆದ್ದ್ಬಿಡ್ತಾನೆ ಹೇಳಿ ಎಮ್ಮನೆ ಮಾಸ ಮಾಡಿದಳಲ್ಲ ಪೂರ್ಕೋದಂತೆ ಈಗ ಅವಳು ಹೇಳ್ತಾರ ಇಂದಿರಾ ಕ್ಯಾಂಟಿ ದುಡ್ಡು ಬರಬೇಕು ಅದಕ್ಕಾಗಿ ಯಾರು ಹೇಳಿದ್ರು ಅದಕ್ಕೆ ಯಾರು ಹಿಂದೂ ಸಂಘಟನೆ ಕೊಟ್ಟರು ಅವ್ರ ಮೇಲೆ ಅಷ್ಟು ಸುಲಭ ಇಲ್ಲ ಅದು ಎವಿಡೆನ್ಸ್ ಇಲ್ಲದೆ ಪೊಲೀಸ್ ಆಕ್ಷನ್ ತೊಳಕಾಗಲ್ಲ ಎಫ್ಐಆರ್ ಮಾಡಿದ್ರು ಇಷ್ಟೆಲ್ಲ ಅರೆಸ್ಟ್ ಮಾಡೋದು ಎವಿಡೆನ್ಸ್ ಇಲ್ಲದೆ ಅವ್ರು ಮಾಡ್ ತಪ್ಪಿದ್ದ ಕಾರಣ ಇದಕ್ಕೂ ಅದು ಬೇರೆ ವಿಷಯ ಬಿಲ್ಲು ಅದು ಅದಕ್ಕೆ ಅದಕ್ಕೊಂದು ಸಂಬಂಧನೇ ಬರಲ್ಲ ಏನ್ ಬೇಕಾದಿರ್ಬೋದು ಅಂದ್ರೆ ಅಂದ್ರೆ ಸುಮ್ಮನೆ ಪ್ರಕರಣದ ದಿಕ್ಕೋ ಕೆಲಸ ಅವಳು ಹೇಳಿರ್ಬೇಕು ಹೇಳಿಕೆ ಅದ್ಬಿಡಿ ಈಗ ಈ ಬಿಜೆಪಿ ಗವರ್ನಮೆಂಟ್ ಅಸ್ತಿತ್ವದಲ್ಲಿ ಇದ್ದಾಗ ಅವರದ್ದೇ ಪಕ್ಷದ ಒಬ್ಬ ಶಾಸಕರು ಬಸನಗೌಡ ಯತ್ನಾಳ್ ಅವರು ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮುಖ್ಯಮಂತ್ರಿಗಿರಿ ಕೂಡ ಇಲ್ಲಿ ಮಾರಾಟಕ್ಕೆ ಇದೆ ಅಂತ ಈಗ ನನಗಂತದ್ದು ಇದೇನಾದ್ರು ದೊಡ್ಡ ಜಾಲನ ಹಾಗಾದ್ರೆ ಟಿಕೆಟ್ಗೋಸ್ಕರ ದುಡ್ಡು ಮಾಡೋದು ಟಿಕೆಟ್ಗೋಸ್ಕರ ದುಡ್ಡು ಇಸ್ಕೊಂಡು ಟಿಕೆಟ್ ಕೊಡ್ತೀವಿ ಅಂತ ಯಾಕೆಂದ್ರೆ ಚೈತ್ರ ಅಂಡ್ ಗ್ಯಾಂಗ್ ಅನ್ನ ನೋಡಿದಾಗ ಇದ್ರ ಹಿಂದೆ ಯಾರೋ ದೊಡ್ಡವರು ಇದಾರೆ ಅಂತ ಒಂದು ಅನುಮಾನ ಬರುತ್ತೆ ಚೈತ್ರ ಅವರು ಈಗ ನಾನು ಹದಿನೈದು ವರ್ಷ ಆಯ್ತು ಇಲ್ಲಿ ಪೊಲಿಟಿಕಲ್ ಅದಕ್ಕೆ ಬಂದು ಸೇರಿದಾಗ ಕೂಡ ಇರಲಿಲ್ಲ ನಂತರ ಗೌರ್ಮೆಂಟ್ ಬಂತು ಬೈ ಎಲೆಕ್ಷನ್ ಬಂತು ಕರಪ್ಷನ್ಗಳು ಜಾಸ್ತಿ ಆಗಿಬಿಟ್ಟು ಜಾಸ್ತಿ ಅಂದ್ರೆ ಓಟ್ಗೆ ಎರಡು ಸಾವಿರ ಸಾವಿರ ಕೊಡುವಂಥದ್ದು ಪದ್ಧತಿ ಮೊದಲು ಇರಲಿಲ್ಲ ಇದು ಶುರು ಮಾಡಿದೆ ಇವರು ಅದು ಇಲ್ಲ ಇದು ಎಲ್ಲಿ ಇದು ನಾನು ಕಾಂಗ್ರೆಸ್ನ ಮನುಷ್ಯ ಕಾಂಗ್ರೆಸ್ ಪಾರ್ಟಿಯಲ್ಲಿ ಪಾರ್ಟಿಯಲ್ಲಿದ್ದೇನೆ ಅಂತ ಹೇಳ್ತಾ ಇಲ್ಲ ಇದು ಆ್ಯಕ್ಚುಯಲ್ ಫ್ಯಾಕ್ಟು ಯಾವಾಗ ಬೈ ಎಲೆಕ್ಷನ್ ಶುರು ಆಯಿತು ಆವಾಗ ಪ್ರತಿ ವೋಟರ್ಸ್ಗೆ ದುಡ್ಡು ಕೊಡುವಂಥದ್ದು ಅಮಿಷ ಒಡ್ಡಿ ಮಾಡುವಂಥದ್ದು ಕರಪ್ಷನ್ ಸ್ಟಾರ್ಟ್ ಆಯಿತು ಜನನ ಕರಪ್ ಮಾಡಿಬಿಟ್ರು ಆವಾಗ ಟಿಕೆಟ್ಗೂ ಇಲ್ಲಿ ದುಡ್ಡು ತಗೊಳ್ಳೋದು ಮತ್ತೊಂದು ಮಾಡೋದು ಎಲ್ಲನೂ ಅಲ್ಲಿಂದ ಶುರು ಆಯಿತು ಅದ್ರ ಸಲ ಅದರಿಂದಾಗಿ ಇವತ್ತಿಷ್ಟು ಕರಪ್ಷನು

ನೀವು ಯಾರು ಇಂಟ್ರೆಸ್ಟ್ ಇಡ್ತಾರೆ ಯಾಕೆ ಸುಮ್ ಸುಮ್ನೆ ಹತ್ತು ಇಪ್ಪತ್ತೈವತ್ತು ಜನ ಇದು ಮಾಡಿಕೊಂಡು ಸುಮ್ ಸುಮ್ನೆ ಅರ್ಜಿ ಹಾಕೊಳ್ಳುದು ಅದೆಲ್ಲ ಅದಕ್ಕಿಂತ ಅವಾಯ್ಡ್ ಓಕೆ ಓಕೆ ಧರ್ಮೇಂದ್ರ 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 ಈಗ ಯಾರೋ ಹಿಂದೂ ಪ್ರಚಾರಕರು ತುಂಬಾ ದೊಡ್ಡ ಭಾಷಣಕಾರರು ತುಂಬಾ ಚೆನ್ನಾಗಿ ಮಾತನಾಡ್ತಾರೆ ಅವರು ಬಿಜೆಪಿ ಚುನಾವಣಾ ಪ್ರಚಾರಕರಾಗಿ ಅವ್ರನ್ನ ಹೋಗಿರೋದನ್ನ ನಾನು ತುಂಬಾ ನೋಡಿದೀನಿ ಚೈತ್ರ ಕೂಡ ಹೋಗಿದ್ದಾರೆ ಗಂಗಾವತಿನಲ್ಲಿ ಪರಣ್ಣ ಮುನವಳ್ಳಿ ಪರ ದೊಡ್ಡ ಭಾಷಣ ಮಾಡಿರ್ತಕ್ಕಂಥದನ್ನ ನಾನು ನೋಡಿದ್ದೀನಿ ಹಾಗಾದರೆ ಈಗ ಅವ್ರನ್ನ ಪಕ್ಷ ಕೈ ಬಿಟ್ಬಿಡುತ್ತೆ ಅಂತಂದರೆ ಪಕ್ಷ ಒಪ್ಕೋಬೇಕಾ ಚೈತ್ರ ನಮ್ಮವರು ತಪ್ಪು ಮಾಡಿದರೆ ನಾವು ಸರಿಪಡಿಸ್ತೀವಿ ಅನ್ಬೇಕಾ ಈಗ ಬಿ ಜೆ ಪಿ ನಡೆ ಹೆಂಗೆ ತಪ್ಪಾಗುತ್ತೆ ಅಂತ ಅಲ್ಲ ಸರ್ ನೋಡಿ ಈಗ ಭಾರತೀಯ ಜನತಾ ಪಕ್ಷ ಮಾತ್ರ ಅಂತಲ್ಲ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಹಣ ಕೊಟ್ಟು ಟಿಕೆಟ್ ಕೊಡುವಂಥದ್ದು ಸಹಜವಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈಗ ಬಾವ ಅವರು ಹೇಳಿದ ಮಾತು ಸತ್ಯ ಇದೆ ಚುನಾವಣೆಯ ಸಮಯದಲ್ಲಿ ಹಣ ಹಂಚಿಬಿಟ್ಟು ಈ ಮತದಾರರನ್ನೇ ಭ್ರಷ್ಟರನ್ನಾಗಿ ಮಾಡಿದ ವ್ಯವಸ್ಥೆ ಅಡಿಯಲ್ಲಿ ಇದು ಯಾವ ಲೆಕ್ಕ ಅಂತ ನನಗೆ ಅನಿಸೋದಿಲ್ಲ ಒಂದೊಂದು ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಗೆ ಅಂತ ತಕೊಳ್ಳೋಣ ನೂರು ನೂರು ರೂಪಾಯಿ ಖರ್ಚು ನೂರು ಕೋಟಿ ಖರ್ಚು ಮಾಡಿಬಿಟ್ಟು ಗೆದ್ದು ಬಂದಂಥ ವ್ಯಕ್ತಿ ಆ ನೂರು ಕೋಟಿಯನ್ನು ತಿರುಗಿ ಸಂಪಾದನೆ ಮಾಡಬೇಕಾದ್ರೆ ಯಾವ ಮಾರ್ಗವನ್ನು ಬಳಸ್ಕೋಬಹುದು ಎಂಬುದನ್ನು ನಾವು ಊಹೆ ಮಾಡ್ಕೋಬಹುದು ಆದ್ದರಿಂದ ಇವತ್ತು ಪ್ರಾಮಾಣಿಕರಿಗೆ ಮತ್ತು ನಿಷ್ಠಾವಂತರಿಗೆ ಟಿಕೆಟ್ ಸಿಗುದು ಬಿಡಿ ಚುನಾವಣೆಯಲ್ಲಿ ನಿಂತುಕೊಳ್ಳೋಕೆ ಹೆದರಿಕೆ ಆಗುವಂಥ ಪರಿಸ್ಥಿತಿ ಬಂದಿದೆ ನಾನು ಅನೇಕ ಜನರನ್ನ ಯಾಕೆಂದ್ರೆ ನಾವು ಕೂಡ ಪರಿವಾರದಲ್ಲಿ ಬಂದವರಾಗಿರೋದ್ರಿಂದ ನಮ್ಮ ಕಣ್ಣೆದುರಿಗೆ ಅನೇಕ ಜನ ನಿಷ್ಠಾವಂತರು ಪಕ್ಷಕ್ಕೆ ದುಡ್ದವರು ಇವತ್ತು ನಾಪತ್ತಕ್ಕೆ ಸಾರಿದ್ದಾರೆ ಸರಿದಿದ್ದಾರೆ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಅಷ್ಟು ಒಳ್ಳೆ ಓಲ್ಡ್ ಇದ್ದವರು ಇವತ್ತಿಲ್ಲ ಯಾಕಾಗಾಗಿತ್ತು ಇವತ್ತು ಉದಾಹರಣೆಗೆ ಸುರೇಶ್ ಕುಮಾರ್ನೇ ತಗೊಳ್ಳಿ ನಮ್ಮ ಬೆಂಗಳೂರಿನಲ್ಲಿದ್ದವರು ಇವತ್ತು ಎಲ್ಲಿದ್ದಾರೆ ಸರ್ ಅವರ ವಾಯ್ಸ್ ಎಲ್ಲಿದೆ ಎಲ್ಲಿದೆ ವಾಯ್ಸು ಇದೇ ಥರ ಅನೇಕ ಜನ ಆದರೆ ಹಂಗಂತೇಳ್ಬಿಟ್ಟು ರಾಜಕೀಯವೇ ಕುಲಗೊಟ್ಟಿದೆ ಕುಲಗಿಟ್ಟು ಹೋಗಿದೆ ಅಂತಲ್ಲ ನಾವು ನೋಡಿದ್ದೇವೆ ಮಧು ದಂಡವತಿ ಇರ್ಬೋದು ರಾಮಕೃಷ್ಣ ಹೆಗಡೆ ಇರ್ಬೋದು ವಾಜಪೇಯಿ ಇರ್ಬೋದು ಅದ್ವಾನಿ ಇರ್ಬೋದು ಜಾರ್ಜ್ ಇರತಕ್ಕಂತ ಧರ್ಮೇಂದ್ರ ನನ್ನ ನೇರವಾದ ಪ್ರಶ್ನೆ ಇರೋದು ನೀವು ಕೂಡ ಸಂಘಟನೆಯಿಂದ ಬಂದವರಾಗಿರೋದ್ರಿಂದ ಚೈತ್ರ ಪ್ರಕರಣ ಸಂಘಟನೆಗೆ ಮುಜುಗರ ತಂತು ಅಂತ ನೋಡ್ಕೊತೀರಾ ಖಂಡಿತ ಸರ್ ಖಂಡಿತ ಇವತ್ತು ಸಂಘಟನೆ ನೋಡಿ ಈಗ ನಾನು ಸಂಘಟನೆಯಲ್ಲಿ ಇದ್ದರೂ ಕೂಡ ಇವತ್ತು ಕೂಡ ನಾನು ಬಾಡಿಗೆ ಮನೆಯಲ್ಲಿದ್ದೇನೆ ಯಾಕೆಂದ್ರೆ ನಾವುಗಳು ಇವತ್ತು ಮೂರು ವರ್ಷದಲ್ಲೂ ಕ್ಲಿಯರ್ ಆಗಿದ್ದೇವೆ ಬಾಯಿ ಕಚ್ಚೆ ಮತ್ತೆ ಕೈ ಕ್ಲೀನ್ ಆಗಿ ಇಟ್ಕೊಂಡಿದ್ದೇವೆ ಸಂಘಟನೆ ಹೆಸರನ್ನ ಹಿಂದುತ್ವದ ಹೆಸರನ್ನ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಂಡಿಲ್ಲ ಆಗಿರುವಾಗ ಚೈತ್ರ ಅದು ಮಾಡಿದಿರುವುದು ಅಕ್ಷಮ್ಯ ಅಪರಾಧ ನಿತ್ಯಾನಂದ ತಾವೇನ್ ಹೇಳ್ತೀರಾ ಸರ್ ಬಿ ಸರ್ ನಾನ್ ಸಂಘಟನೆಗಿಂತ ಬಿಜೆಪಿ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ ಬಿಜೆಪಿ ಪಕ್ಷದಲ್ಲಿ ಒಂದು ರೋಗ ಇದೆ ಸರ್ ಅದೇನಂದ್ರೆ ಪರಸ್ಪರ ಕಾಲೆಳ್ಕೊಳ್ಳೋ ರೋಗ ಶುರುವಾಗಿದ್ದು ಯಡಿಯೂರಪ್ಪನವ್ರನ್ನ ಐದು ವರ್ಷ ಆಳ್ವಿಕೆ ಬಿಡೋದ್ರಿಂದ ಮೊದಲನೇದು ಎರಡನೇದು ಆಪರೇಷನ್ ಕಮಲದಿಂದ ಇವರೊಂದು ದೊಡ್ಡ ಮೇಲ್ಪಂಥಿ ಹಾಕೊಟ್ರು ಕೆಳಗಡೆಯ ಕಾರ್ಯಕರ್ತರಿಗೆ ನಾವು ದೊಡ್ಡವರೇ ಕೋಟಿ ಕೋಟಿ ಕೊಟ್ಟು ಆಪರೇಷನ್ ಕಮಲ ಮಾಡ್ತೀವಿ ನೀವು ಚಿಕ್ಕವರು ಕೋಟಿ ಕೋಟಿ ತಗೊಂಡ್ ಟಿಕೆಟ್ ತಗೊಳ್ಳಿ ಟಿಕೆಟ್ ಆಕ್ಟ್ ತಗೊಳ್ಳಿರೋದು ಹೀಗಾಗಿ ಅದಕ್ಕೆ ನಾನು ಹೇಳೋದೇನಂದ್ರೆ ಸರ್ ಬಿಜೆಪಿ ಪಕ್ಷದಲ್ಲಿ ಅಥವಾ ಯಾವುದೇ ಪಕ್ಷ ಸರ್ ಇವಾಗ ಎಂ ಎಲ್ ಸಿ ಟಿಕೆಟ್ ಕೊಡ್ತಾರೆ ಉದ್ಯಮಿಗಳ ಕೊಡ್ತಾರೆ ಅವರು ಜನರಲ್ಲಿ ನೋಡಿರಲ್ಲ ಜನರ ಜೊತೆ ಮಾತಾಡಿರಲ್ಲ ಪ್ರಜಾಪ್ರಭುತ್ವದ ಎ ಬಿ ಸಿ ಡಿ ಗೊತ್ತಿರಲ್ಲ ಅವ್ರಿಗೆ ಕೋಟಿ ಗಟ್ಟಲೆ ದುಡ್ಡು ತಗೊಂಡು ಎಮ್ ಎಲ್ ಸಿ ಮಾಡ್ತಾರೆ ಇದು ಆ ಕೋಟಿ ಗಟ್ಟಲೆ ದುಡ್ಡು ತಗೊಂಡು ಎಮ್ ಎಲ್ ಸಿ ಮಾಡಿದಾಗ ಅದು ಹೊರಗಡೆ ಬರಲ್ಲ ಹೀಗಾಗಿ ಅವರೆಲ್ಲ ಸಾಚಾಗಳು ಆದ್ರೆ ಈ ತರದ ಕೇಸ್ ಗಳಲ್ಲಿ ಯಾರೋ ಅಮಾಯಕರು ಯಾರೋ ಗೊತ್ತಿಲ್ಲದ ಇದ್ದವರು ಎಡವಿ ತಪ್ಪು ಮಾಡಿದ್ರು ಬಹುದಾದಂತವ್ರು ಸಿಕ್ಕಾಕೊಂಡು ದೊಡ್ಡ ವಿಲನ್ ಗಳಾಗ್ತಾರೆ ಈ ತರದ ಕೆಲಸ ಮಾಡೋದಕ್ಕೆ ಬಿಜೆಪಿಯ ಪಕ್ಷದೊಳಗಡೆ ವಿಶೇಷವಾಗಿ ಕರ್ನಾಟಕ ಬಿಜೆಪಿ ಪಕ್ಷದೊಳಗಡೆ ಒಂದ್ ಸರಿಯಾದಂತಹ ನಾಯಕತ್ವ ಇಲ್ದಿರ್ತಕ್ಕದ್ದು ಒಂದ್ ಸರಿಯಾದ ಟ್ರೈನಿಂಗ್ ಇಲ್ದಿರ್ತಕ್ಕಂಥದ್ದು ಸಿದ್ಧಾಂತದ ವಿರುದ್ಧವಾಗಿ ನಡ್ಕೊಂಡಂತ ಜನರನ್ನ ಮುಂದಕ್ಕೆ ಬಿಟ್ಕೊಂಡು ಹೋಗಿರೋ ಕಾರಣ ಆಗಿದೆ ಬಿಜೆಪಿ ಅವರು ಬುದ್ಧಿ ಕತ್ಕೊಳ್ಳಿ ದಯಮಾಡಿ ಸರಿಯಾದಂತಹ ವ್ಯಕ್ತಿಗಳನ್ನ ನಾಯಕರನ್ನಾಗಿ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಖಂಡಿತ ನಾನು ಒಂದು ಬ್ರೇಕ್ ತಗೋತೀನಿ ಇದರ ಜೊತೆಗೆ ಇನ್ನೂ ಒಂದು ಪ್ರಶ್ನೆ ಬರುತ್ತೆ ಚೈತ್ರ ಅವರ ಈ ಎಕ್ಸಾಂಪಲ್ ಅನ್ನ ತಗೊಳ್ಳೋದಾದ್ರೆ ಅವರು ಯಾಕೆ ಮಾತಾಡ್ತಾ ಇಲ್ಲ ಸಿ ಟಿ ರವಿ ಅವರೊಬ್ಬರು ಮಾತನಾಡಿದ್ದು ಬಸವರಾಜ ಬೊಮ್ಮಾಯಿ ಅವರೊಬ್ಬರು ಮಾತನಾಡಿದ್ದು ನಮಗೂ ಚೈತ್ರಾಗೂ ಸಂಬಂಧ ಇಲ್ಲ ಅಷ್ಟೇ ಅಲ್ವಾ ಯಾಕೆ ಮಾತನಾಡ್ತಾ ಇಲ್ಲ ಯಾಕೆ ನೈತಿಕತೆಯನ್ನು ಹೊತ್ಕೋತಾ ಇಲ್ಲ ಅಥವಾ ಸಂಘಟನೆಗೂ ನಮಗೂ ಸಂಬಂಧ ಇಲ್ಲ ಅಂತ ಘೋಷಣೆ ಮಾಡಿಬಿಡಿ ಅದನ್ನು ಮಾಡಲ್ಲ ನಿಮ್ಗೆ ಅದು ಅವರು ಬೇಕು ಕಷ್ಟದ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಕೈ ಬಿಟ್ಬಿಡೋದು ಪಿಯವರು ಮೈಗೆ ಎಣ್ಣೆ ಹಚ್ಕೊಂಡು ಕೂತಿದ್ದಾರೆ ಅಂತ ಅನಿಸ್ತಾ ಇದೆ